ರೋಡ್ಗಳೆಲ್ಲ ಫುಲ್ ನೀಟಾಗಿ ಹೋಗಿದೆ ಈಗ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನೋಡಬಹುದು ಇದೇನೆ ಕೆಳಗುಟ್ಟಿ ಎಸ್ಟೇಟ್ ಅಂತ ಇಫ್ ಯು ವಾಂಟ್ ಟು ಎಂಜಾಯ್ ಮಾನ್ಸೂನ್ ಅಬೇಬೆ ಕಮ್ ಟು ಚಿಕ್ಕಮಗಳೂರ್ ಸೋ ಬೆಳಿಗ್ಗೆ 7 ಕಾಲ್ ಆಯ್ತು ನಾಷ್ಟ ಮಾಡ್ಕೊ ಬಂದ್ವಿ ಪೆಟ್ರೋಲ್ ಹಾಕಿಸಬೇಕಾಗಿತ್ತು ಪೆಟ್ರೋಲ್ ಬಂಕ್ ಓಪನ್ ಇಲ್ಲ ಕೊಟ್ಟಿಗಾರದಲ್ಲಿ ಓ ವಾಟ್ ಇಸ್ ದಿಸ್ ಗಾಡಿ ಅಂತ ಫುಲ್ ವಾಶ್ ಆಗೋಗೈತೆ ಈ ವಾಶ್ ಎಲ್ಲ ಮಳೆ ನಿಂತ ಮೇಲೆ ಒಂದು ಅರ್ಧ ಗಂಟೆ ಓಡಿಸಿದ್ರೆ ಫುಲ್ ಹಂಗೆ ಫುಲ್ ಕ್ವಾಶ್ ಕ್ವಾಶ್ ಆಗೋಗುತ್ತೆ ಕೊಚ್ಚೆ ಗಿಚ್ಚೆ ಲಾರಿ ಅದು ಮಜಾ ಅಂದರೆ ಆ್ಯಕ್ಚುಲಾಗಿ ಹೆವಿ ಮಳೆ ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂತ ಈ ಥರ ಮಳೆ ಬಂದು ನಾವು ಆರಾಮಾಗಿ ವ್ಲಾಗಿಂಗ್ ಮಾಡ್ಬೋದು ಯಾಕಂದರೆ ನಮ್ಮ ಹತ್ರ ವ್ಲಾಗಿಂಗ್ ಕಿಟ್ ಇದೆ ಫೈನಲಿ ಕೊನೆಗೂ ಬಂದು ಒಂದು ಸ್ವಲ್ಪ ಎಣ್ಣೆ ಹಾಕೋರೆ ಗಾಡಿನೂ ಊಟ ಮಾಡಿದೆ ನಾವು ಊಟ ಮಾಡಿದ್ದೀವಿ ಸೊ ಇವಾಗ ಟಾಟಾ ಹೇಳುವ ಸಮಯ ಸೊ ಕುದುರೆಮುಖಕ್ಕೂ ಹಿಂಗೆ ಹೋಗ್ಬೋದು ಕುದುರೆಮುಖನೂ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸೊ ಎಕ್ಸ್ಪೆಕ್ಟೇ ಮಾಡೋಂಗಿರಲ್ಲ ನಾವು ಅದು ಹಿಂಗೆ ಹಂಗೆ ಅಂತೆಲ್ಲ ಸಕ್ಕದಾಗೆ ಇರುತ್ತೆ ನೋಡಿ ಹಾಂ ಅಷ್ಟೇ ಬೀಜರ್ ಓದಿಸ್ಕೋಬೇಕಾ ಗೋಪುರ ಓದಿಸ್ಕೋಬೇಕಾ ಗೊತ್ತೇ ಆಗಲ್ಲ ಆ ಥರ ಇದೆ ಅಯ್ಯಪ್ಪ ಇಲ್ಲಿ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ವು ಲೈಕ್ ಹಂಗೆ ಪರಿಚಯ ಆಯಿತು ಏನಾಯಿತು ಅಂದರೆ ಅವರು ಬಂಡಜೆಗೆ ಹೋಗ್ತಿದ್ದಾರೆ ಸೊ ಬಂಡಜೆಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ರಾಣಿ ಜಾರಿಗೆ ಹೋಗ್ತಾ ಇದ್ದೀವಿ ಅಂದರೆ ಸೇಮ್ ಅಲ್ವಾ ಅವ್ರು ಟ್ರೆಕ್ ಮಾಡ್ತಾ ಇದ್ದಾರೆ ಬಟ್ ನಾವು ಟ್ರೆಕ್ ಮಾಡ್ತಾ ಇಲ್ಲ ಅಷ್ಟೇ ಸೊ ಇಲ್ಲಿ ನೋಡಿ ಫುಲ್ ಫಾಗ್ ಸೆಕೆಂಡ್ಗೆ 1000 ಸಲ ಒರೆಸ್ಕೋಬೇಕು ಅನಿಸುತ್ತೆ ಏನು ಚೆನ್ನಾಗಿದಲ್ಲ ಮಾನ್ಸೂನ್ ಅಂದ್ರೇ ಈ ಥರ ಲೈಕ್ ಮಾನ್ಸೂನಲ್ಲಿ ಬರೋದೇ ಈ ಥರ ಫೀಲ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ನೀವು ಸಮ್ಮರಲ್ಲಿ ಬಂದಾಗ ನಿಮಗೆ ಖಾಲಿ ರೋಡ್ ಸಿಗ್ಬೋದು ಈ ಥರ ಎಲ್ಲ ಮಳೆಯಲ್ಲಿ ಇರಿಟೇಷನ್ ಆಗದೇ ಇರ್ಬೋದು ಸ್ವಲ್ಪ ಜನಕ್ಕೆ ಮಳೆ ಅಂದರೆ ಇರಿಟೇಷನು ಸ್ವಲ್ಪ ಜನ ಮಳೆಯಲ್ಲಿ ಓಡಿಸೋದಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನಂಥವ್ರು ಸೊ ಡಿಫ್ರೆನ್ಸ್ ಇರುತ್ತೆ ಎದುರುಗಡೆ ಮನೆಯಲ್ಲಿ ಮೂಲೆ ಮನೆ ಮದುವೆ ನಾನು ಲಾಸ್ಟ್ ಮಾನ್ಸೂನ್ ಬರಬೇಕಾದ್ರೆ ಈ ಟೈಮಲ್ಲೆಲ್ಲ ಫುಲ್ ಇದೆಲ್ಲ ಫಾಲ್ಸ್ಗಳು ಬಂದುಬಿಟ್ಟಿತ್ತು ಇವಾಗ ಯಾವುದೇ ಫಾಲ್ಸ್ ಬಿಡಿ ಏನೂ ಇಲ್ಲ ಇಲ್ಲಿ ಅಲ್ವಾ ಸೊ ನೋಡಿ ಇನ್ನೂ ಅಷ್ಟು ಮಳೆ ಬಂದಿಲ್ಲ ಅದರಿಂದ ಫಾಲ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇನ್ನೂ ಇದು ಪ್ರೀ ಮಾನ್ಸೂನ್ ಅಲ್ವಾ ಅದಕ್ಕೇ ಇನ್ನೂ ಆ್ಯಕ್ಚುಲ್ ಮಾನ್ಸೂನ್ ಬಂದಿಲ್ಲ ನಿಮಗೆ ಆ್ಯಕ್ಚುಯಲ್ ಮಾನ್ಸೂನ್ ಬಂದುಬಿಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮಳೆ ಆ್ಯಕ್ಚುಲಿ ಆರೆಂಜ್ ಅಲರ್ಟ್ ನಡೀತಾ ಇದೆ ಲೈಕ್ ನಿಮಗೆ ಒಂದು ರೇಂಜಿಗೆ ಒಳ್ಳೆ ಮಳೆನೇ ಬರ್ತಾ ಇರುತ್ತೆ ಸೊ ಹುಷಾರಾಗಿ ನೋಡಿಕೊಂಡು ಮಾಡಿಕೊಂಡು ಹೋಗಿ ಅಂತ ಕೊಟ್ಟಿರ್ತಾರೆ ಸೊ ಇದನ್ನು ನೋಡಿಕೊಂಡೆ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಸೊ ಎದುರುಗಡೆ ನೋಡ್ಬೋದು ಏನೂ ಕಾಣಿಸ್ತಿಲ್ಲ ಒಳ್ಳೆ ವೈಟ್ ಸ್ಕ್ರೀನ್ ಹಾಕ್ದಂಗಿದೆ ಎಲ್ಲನೂ ಈ ಕಡೆ ಆ ಕಡೆ ಎಲ್ಲ ಕಡೆನೂ ಸೊ ಅದು ನನಗೆ ಹೇಳಿದ್ದು ಅಂದರೆ ಲೈಕ್ ನಮ್ಮ ಸಂತೋಷ್ ಭವನೇ ಹೇಳಿದ್ದು ಈ ಥರ ಫುಲ್ಲು ಅಲರ್ಟ್ಸ್ ಇರಬೇಕಾದ್ರೆ ಹೋದರೆ ಸಖತ್ ಮಜಾ ಇರುತ್ತೆ ಅಂತ ಓಕೆ ಬ್ರೋ ಒಂದು ಟ್ರೈ ಕೊಟ್ಬಿಡೋಣ ಅಂತ ಬಂದ್ವಿ ಒಳ್ಳೆ ಮಜಾ ಸಿಗ್ತಾ ಇದೆ ಕ್ಯಾಜಿ ಮಜಾ ಐಸಾ ಹೇ ಅಯ್ಯೋ ರೋಡ್ಗಳೆಲ್ಲ ಫುಲ್ಲು ನೀಟಾಗಿ ಹೋಗಿದೆ ಈಗ ಆಹಾಹಾಹಾ ಸೊ ಒಂದು ಸ್ವಲ್ಪ ಲೂಪ್ ಮಾಡ್ತಾ ಇದ್ದೀವಿ ಹೇಳಿದ್ನಲ್ಲ ಲೈಕ್ ಆಯಿಲ್ ತೊಗೊಬಂದಿದ್ದೀನಿ ಅಂತ ನೋಡ್ಬೋದು ಇಲ್ಲಿ ಚೈನು ಫುಲ್ಲು ಜಿಂಕ್ ಚೆಕ್ಕಾಗಿ ಹಾಳಾಗೋಗ್ಬಿಟ್ಟಿದೆ 325 ಕಿಲೋಮೀಟ್ರ್ ಓಡಿಸಿದ್ದೀವಿ ಸೊ ಮಳೆ ಬಂದಿರೋದ್ರಿಂದ ಇನ್ನೊಂದ್ಸಲ ಹಾಕ್ಬಿಡೋಣ ಅಂತ ಅನ್ನಿಸ್ತು ಅಲ್ವಾ ಬ್ರೋ ಹಾಂ ಈಗ ಫಸ್ಟ್ ಗೇರ್ಗೆ ಹಾಕಿ ಕ್ಲಚ್ ಕಿಡ್ಕೊಂಡು ಇರಿ 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 ಹಾಂ ಹಾಕಿ ಫಸ್ಟ್ ಗೇರ್ಗೆ ಹಾಕಿ ಹಾಂ ಸಾಕ್ಬಿಡಿ ಬಿಡಿ ಹಾಂ ಸೊ ಈ ಥರ ಹಾಕಿದ್ಮೇಲೆ ನೀಟಾಗಿ ಲೂಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗೇ ಓಡ್ತಿತ್ತು ಬಟ್ ಇಲ್ಲ ನಾವೊಂದು ಲೂಪ್ ಮಾಡಿದ್ರೆ ಒಳ್ಳೆಯದದು ಅಲ್ವಾ ಒಂದು ಕವರ್ ತೊಗೊಬನ್ನಿ ಒಳಗಡೆ ಹಾಕಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿ ಅಷ್ಟೆ ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ರೂಟು ಸೀರಿಯಸ್ ಆಗಿ ತುಂಬ ದಿನ ಆದಮೇಲೆ ಬಂದಿದ್ದೀನಿ ಒಂಥರ ನೆಕ್ಸ್ಟ್ ಲೆವೆಲ್ ಚಿಲ್ಲಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗ್ತಾ ಇದೆ ಇಲ್ಲಿ ಈ ಕಡೆ ನೋಡಿ ಫುಲ್ಲು ಅಯ್ಯೋ ಚೆನ್ನಾಗಿದೆ ಫುಲ್ ಮಸ್ತಾಗಿದೆ ರೂಟ್ ಅಂತೂ 360 ಹಾಕ್ತೀನಿ ನೋಡ್ಕೊ ಬನ್ನಿ ವಿಡಿಯೋ 360 ವಿಡಿಯೋಸ್ ಹೆಂಗೆ ಬರುತ್ತೆ ಅಂತ
ಡಬ್ಬ ನನ್ನ ಮಗ ಅವಾಗಲಿಂದ ಬರ್ತಾವನೆ ಗೇರ್ ಚೇಂಜ್ ಮಾಡಕ್ಕೆ ಗೊತ್ತಿಲ್ಲ ಅವನಿಗೆ ಅಪ್ಪಲ್ಲಿ ಗುಡುಗುಡು ಅಂತ ಇದೆ ಕ್ಲಚ್ ಹಿಡ್ಕೊಂಡು ಕ್ಲಚ್ ಹಿಡ್ಕೊಂಡು ಬಿಡ್ತಾವನ ಮೇಲೆ ಗೇರ್ ಇಳಿಸ್ಬೇಕು ಅಂತ ಗೊತ್ತಿಲ್ಲ ಸೊ ಅಲ್ಲೇ ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಫುಲ್ಲು ಮಿಸ್ಟ್ ಫಾಗಲ್ಲಿ ತುಂಬಿರುವ ಒಂದು ಎಸ್ಟೇಟ್ ಅದೇ ಕೆಳಗು ಟಿ ಎಸ್ಟೇಟ್ ಅಂತ ನೋಡ್ಬೋದು ಇದೇನೆ ಕೆಳಗು ಟಿ ಎಸ್ಟೇಟ್ ಅಂತ ಹೆಂಗಿದೆ ಈ ಕರುವುಗಳು ಅವಾಗಿಂದ ಒಡೆದು 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 ಒಂಥರ ಸೀರಿಯಸ್ ಆಗಿ ಲವ್ ಆಗಿಬಿಟ್ಟಿದೆ ನನಗೂ ಈ ಕರುವಸ್ಗೆ ಈ ರಾಯಲ್ ಎನ್ಫೀಲ್ಡಲ್ಲಿ ರೈಟ್ ಸೈಡ್ ಮಾತ್ರ ಬಗ್ಸೋಕ್ಕಾಗಲ್ಲ ಅದು ಬ್ರೇಕ್ದು ಇದು ಅಡ್ಡ ಬಂದುಬಿಡುತ್ತೆ ಸೊ ಲೆಫ್ಟ್ ಸೈಡ್ ಅಂತೂ ಫುಲ್ ಈಸಿಯಾಗಿ ಹಂಗೆ ಸುಯಿ 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 ಅಂತ ಮಲಗಿ ಸಾಕ್ಬಿಡ್ಬೋದು ಸೊ ಈ ಕಡೆ ಒಂದು ಡಿವಿಯೇಷನ್ ತೊಗೋಬೇಕು ಲೈಕ್ ಮೇಲ್ಗಡೆ ಹೋಗ್ಬಿಟ್ರೆ ಬೇರೆ ಕಡೆ ಹೋಗ್ಬಿಡ್ತೀರಾ ಸೊ ಈ ರೂಟಲ್ಲಿ ಹೋಗಬೇಕು ಈಗ ರಾಣಿ ಜದಿಗೆ ಇನ್ನೂ 10 ಕಿಲೋಮೀಟ್ರ್ ಐತೆ ಹಿಂಗೆ ಕಾಡೋದ್ಗಡೆ 10 ಕಿಲೋಮೀಟ್ರ್ ಹೋಯ್ತಾ ಇದ್ವೆ ಸಿಗುತ್ತೆ ನೋಡಿ ಏನು ಎಸ್ಟೇಟ್ ಗುರು ಏನು ಎಸ್ಟೇಟು ಯಪ್ಪ ನೋಡಿ ಇದೇ ಫಾಲ್ಸು ಹೌದಾ ಇಳಿರಿ ಆಯಿತು ಜಾಗ ನೋಡಲ್ವ ನೀವು ಜಾಗದ ಹತ್ರ ಬಂದಾಗ ಇಳಿದ್ಬಿಡ್ಬೇಕು ಹಾಂ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಓ ಇಲ್ಲ ಯಾವುದೋ ವಾಟರ್ ಫಾಲ್ಸ್ ಐತೆ ಇದು ವಾಟರ್ ಫಾಲ್ಸೇನಾ ಇಲ್ಲ ಸುಮ್ಮನೆ ನೀರು ಹಂಗೆ ಓ ಬ್ರೋ ನಾವು ಯಾವುದೋ ವಾಟರ್ ಫಾಲ್ಸ್ ಅಂತ ಹೇಳಿದ್ವಲ್ಲ ಇದೇ ಅದು ಅನ್ಕೋತೀನಿ ಹಾಳ ಆಯ್ತದ ನಿಮಗೆ ಸ್ವಿಮ್ಮಿಂಗ್ ಬರ್ತದಾ ನಾನು ಹೇಳಿಲ್ಲಪ್ಪ ಬ್ರೋ ಇಳಿದಿ ನಾನು ಇಳಿತೀನಿ ಇಳಿರಿ ಓಕೆ ಬಿಡಿ ಇಳಿಯೋಣ ನೋಡ್ರಿ ನೋಡ್ರಿ ನಮ್ಮ ನೋಡ್ ನಗ್ತವರಲ್ಲಿ ಏನೇನ ಹಾಕೊಂಡೆಲ್ಲ ತಿರ್ಗಾಡ್ಕೊಂಡು ಹೋದಲ್ಲ ಇವನು ಅಂತ ಬಟ್ ರೂಟ್ ಮಾತು ಆ ಸೀರಿಯಸ್ ಆಗಿ ಕ್ರೇಜಿ ಆಗಿದೆ ವಾ ಬ್ರೋ ಏನಿದು ಹಿಂಗಿದೆ ಸಾಮೆ ಏನ್ ಬ್ರೋ ಇದು ಸ್ವರ್ಗ ಕಣ್ ಮುಂದೆ ಸ್ವರ್ಗ ಎಲ್ಲೂ ಇಲ್ಲ ನಮ್ಮ ಚಿಕ್ಕಮಗಳೂರಲ್ಲೇ ಇದೆ ಬನ್ನಿ ಯಪ್ಪ ಇಫ್ ಯು ವಾಂಟ್ ಟು ಎಂಜಾಯ್ ಮಾನ್ಸೂನ್ ಅಬೇಬಿ ಕಮ್ ಟು ಚಿಕ್ಕಮಗಳೂರು ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಅಂತಾರಲ್ಲ ಇದನ್ನೇ ಅದು ನಾವು ಡಬಲ್ಸಲ್ಲಿ ಹೊಡಿತಾ ಇದ್ದೀವಿ ನನ್ನ ಕೂದಲೆ ಫುಲ್ ಜಾಕಿ ಜಾಕಿ ಹೋದಂಗೆ ಹೋಗ್ತಾವನೆ ನಡೀಶೀಶ ನಡಿ ಡಿಚ್ಕೆ 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 ಅಷ್ಟೇ ಬ್ರೋ ಬುಲೆಟ್ ಅಂದ್ರೆ ಏನು ಹೇಳಿ ನುಗ್ತಾ ಇರ್ಬೇಕಷ್ಟೇ ಬುಲೆಟ್ ಎಲ್ಲದಕ್ಕೂ ಸೈ ಬುಲೆಟು ಸೈ ಜಾಕಿ ನಾನು ಸೈ ಸೊ ನೋಡಿ ಇಲ್ಲೇ ಬರ್ದಿದ್ದಾರೆ ಲೈಕ್ ಯಾರೇ ಬಂದೂ ಗಲೀಜ್ ಮಾಡಬೇಡಿ ಅಂತ ಆಮೇಲೆ ಬುಕ್ಕಿಂಗು ಮಾಡ್ಕೊಂಡು ಹೋಗ್ಬೇಕು ಟ್ರೆಕ್ ಮಾಡಬೇಕು ಅಂದರೆ ಸೊ ನಿಮ್ಗೇನ ಬಂಡಾಜೆ ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡ್ಕೊಳ್ಳಿ ಲೈಕ್ 250 ರೂಪಾಯಿ ಆಮೇಲೆ ಮಕ್ಕಳಿಗೆ 125 ರುಪೀಸು ನಂಬರೆಲ್ಲ ಅಲ್ಲೇ ಹಾಕಿದ್ದಾರೆ ನಿಮ್ಗೆ ಬೇಕು ನಾನು ಹಾಕ್ತೀನಿ ನಾನು ಆಫ್ ರೋಡ್ ಟೈರ್ ಹಾಕ್ಸಿರೋದಕ್ಕೂ ಸಾರ್ಥಕ ಓ ಚೆನ್ನಾಗಿದೆಯಾ ಬ್ರೋ ದನ ಹೇಳ್ದಂಗೆ ಎಳ್ಕೊಂಡು ದನ ಹೇಳ್ದಂಗೆ ಎಳ್ಕೊಂಡು ಹೋಗ್ತಾ ಇತ್ತು ಎಲ್ರು ಇನ್ನೇನು ಬೇಕು ಬೈಕರ್ಸ್ಗೆ ಒಂಥರ ಅಡ್ಡ ಇದು ಬೈಕರ್ಸ್ ಟ್ರಾವೆಲರ್ಸ್ಗೆ ಮಲೆನಾಡೆಲ್ಲ ಒಂಥರ ಅಡ್ಡ ಇದ್ದಂಗೆ ಓ ಏನು ಬ್ರೋ ಇದು ಲೊಕೇಶನ್ನು ಕಳೆದ್ಗಿಳಿದು ಹೋಗ್ಬಿಟ್ವ ಕಾಡಲ್ಲಿ ಅಲ್ಲ ಓ ಸಕ್ಕದಾಗಿದೆ ಇದ್ ನೋಡ್ರಿ ಅಪ್ಪೋ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ
ನಾನು ಅವಾಗ ಬಂದಾಗ ಒಂದ್ಸಲಿ ಇಷ್ಟೊಂದೆಲ್ಲ ಏನು ಇರಲಿಲ್ಲ ಲೈಕ್ ಈ ತರ ವೆದರ್ ಸಿಕ್ಕಿರ್ಲಿಲ್ಲ ನನಗೆ ಬಟ್ ನಾರ್ಮಲ್ ವೆದರ್ ಇತ್ತು ಈಗ ಸಕ್ಕದಾಗಿದೆ ಓಫ್ ಕ್ರೇಜಿ ಆಗಿದೆ ಸೀರಿಯಸ್ಲಿ ಸಕ್ಕದಾಗಿದೆ ಆ್ಯಕ್ಚುಲಾಗಿ ನನಗೆ ಬೇಕಾಗಿದೆ ಚಾಕ್ಲೇಟ್ ಫ್ಲೇವರ್ ಎಸ್ ಇನ್ನೂ ಜಾಸ್ತಿ ಬರುತ್ತೆ ಎರಡು ದಿನದಲ್ಲಿ ಟೈರ್ ಅಂತ ಸೀರಿಯಸ್ಸಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಐ ಲವ್ ದಟ್ ನೀರೆಲ್ಲ ಒರೆಸಿದ್ವಾ ಓಕೆ ಬ್ಯಾಗ್ ಹಾಕ್ಕೊಂಡು ಓಡೋಣ ಸೊ ಇವಾಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಕೊನೆಗೂ ರಾಣಿಜರಿ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ ಯಾವ ರೇಂಜ್ಗೆ ನೋಡಿ ಏನಂದು ಏನು ಕಾಣಿಸ್ತಾ ಇಲ್ಲ ಕ್ರೇಜಿ ಆಗಿದೆ ಸಕ್ಕತ್ತಾಗಿದೆ ಲೈಕ್ ನನಗೆ ನನ್ನ ಫೇವ್ರೇಟ್ ಪ್ಲೇಸ್ನ ವ್ಲಾಗ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಅದು ಇಂಥ ಕ್ರೇಜಿ ವೆದರ್ ಏ ಹೆಂಗೆ ಹೋಗೋದು ಅನಿಸ್ತಾ ಇದೆ ಹೌದಾ ಸೊ ನೋಡಿ ಕ್ರೇಜಿ ಆಗಿದೆ ಸಕ್ಕತ್ತಾಗಿದೆ ನೋಡಿ ಫುಲ್ಲು ಫಾಗಲ್ಲಿ ತುಂಬಿಟ್ಟಿದೆ ಇದೇ ವ್ಯೂ ಪಾಯಿಂಟು ಲೈಕ್ ಇಲ್ಲೇ ಕಾಣಿಸೋದು ಸಕ್ಕದಾಗಿರುತ್ತೆ ಬಟ್ ಏನು ಬ್ಯಾಡ್ ಲಕ್ ವೆರಿ ವೆರಿ ಬ್ಯಾಡ್ ಲಕ್ ಅಬ್ಬಾ ಇವಾಗ ರೀಚ್ ಆಗಿದ್ದೀವಿ ಪೀಕಲ್ಲಿ ಇದ್ದೀವಿ ಬಟ್ ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ ನೋಡಿ ಏನೂ ಕಾಣಿಸ್ತಾ ಇಲ್ಲ ವ್ಯೂ ಪಾಯಿಂಟ್ ಅಂತೇಳಿ ಬಂದ್ವಿ ಬಟ್ ಫುಲ್ಲು ಫಾಗು ಸ್ಮಾಗ್ ತುಂಬ್ಕೊಬಿಟ್ಟಿದೆ ಬಟ್ ಸಕ್ಕದಾಗಿದೆ ಫುಲ್ಲು ಚಳಿ ಚಳಿ ಹೂ ಅಂತೆಲ್ಲ ಅನಿಸ್ತಾ ಇದೆ ಆಫ್ ರೋಡ್ ನೋಡೋದ್ವ ನೀವು ಹೆಂಗಿತ್ತು ಅಂತ ಸೀರಿಯಸ್ ಆಗಿ ನನ್ನ ಬುಲೆಟ್ ಹಂಗೆಲ್ಲ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಲೈಕ್ ನಾನು ಎಷ್ಟೊಂದ್ಸಲಿ ಡೆಡ್ಲಿ ಆಫ್ ರೋಡ್ ಎಲ್ಲ ಮಾಡಿದ್ದೀನಿ ಒಬ್ಬೊಬ್ಬನೇ ಕೂತ್ಕೊಂಡು ಬಟ್ ಇಬ್ಬರು ಕೂತ್ಕೊಂಡು ಅದು ಆಫ್ ರೋಡ್ ಟೈರ್ ಹಾಕ್ಸಿದ ಮೇಲಂತೂ ಸೀರಿಯಸ್ ಆಗಿ ಮಾಡಿರಲಿಲ್ಲ ಸೊ ಒಂದು ಸ್ವಲ್ಪ ನನಗೆ ಖುಷಿಯಾಗೋಯ್ತು ನನ್ನ ಗಾಡಿ ಎಸ್ ಮೈ ಗಾಡಿ ಸೂಪರ್ ಅಂತಲ್ಲ ಅನಿಸ್ತು ಒಂದು ಸೆಕೆಂಡ್ಗೆ ನಿಮ್ಗೆ ಅನಿಸ್ತು ನಿಮ್ ಗಾಡಿ ಅಂದ್ರೆ ನಿಮ್ ಮೇಲೆ ಪ್ರೀತಿ ಇರುತ್ತಲ್ಲ ನಿಮ್ ಗಾಡಿ ಅಂದ್ರೆ ಅದಕ್ಕೆ ಹತ್ಬಿಟ್ಟಿದೆ ಫುಲ್ ಪ್ರೀತಿ ಇವಾಗ ಅದು ಬೇರೆ ಆಫ್ ರೋಡಿಂಗ್ ಬೇರೆ ಹತ್ಬಿಟ್ಟಿದೆ ಗಾಡಿ ಮೇಲ್ಗಡೆ ಎಲ್ಲ ಕೆಸರಲ್ಲೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇವ್ರು ಒಂದು 5-5 ನಿಮಿಷಕ್ಕೂ ಗಾಡಿ ನಿಲ್ಸ್ ಫೋಟೋ ಬ್ರೋ ರೀಲ್ಸು ಫೋಟೋ ರೀಲ್ಸು ಫೋಟೋ ರೀಲ್ಸು ಫೋಟೋ ಅದ್ಬಿಟ್ರೆ ಇನ್ನೇನೇನು ಮಾಡಿಲ್ಲ ಅದು ಏನು ಗೊತ್ತಾ ನನ್ನ ಗಾಡಿಗೂ ನನ್ನ ಗಾಡಿ ಏನು ಗೊತ್ತಾ ಮೇಜರಾಗ ಅಷ್ಟು ಈಸಿಯಾಗಿ ಹತ್ಕೊಬಂದಿದ್ದು ಅದಕ್ಕೂ ಈ ಥರ ಅಡ್ವೆಂಚರ್ ಎಲ್ಲ ಮಾಡಿ 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 ತುಂಬ ತಿಂಗಳಾಗೋಗಿತ್ತು ಸಿಕ್ಕಿದ ತಕ್ಷಣ ಮಗಂದು ಅದಕ್ಕೂ ಚಾಕ್ಲೇಟ್ ಫ್ಲೇವರ್ ಎಲ್ಲ ತುಂಬ ಇಷ್ಟ ನಮ್ದು ಗಜ ಅಂತ ನಾನು ತಗೊಂಡಾಗ ಹೇಳ್ಬಿಟ್ಟಿದೆ ಗಜ ಘಟದ ಗಜ ಗಜ ಅಂತ ಬರ್ಸ್ಬೇಕಂಗಾರೆ ಈಗ ನಮ್ಮ ಗಾಡಿಗೆ ಅಷ್ಟೇ ಬೆಂಗಳೂರಿಗೆ ಹೋದ ತಕ್ಷಣ ಫಸ್ಟ್ ಅದೇ ಕೆಲಸ ಈಗ ಗಜ ಅಂತ ಬರ್ಸ್ಬಿಡೋಣ ಅಂತೀರ ನಾವು ಬಟ್ ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ ಅದು ಮಾನ್ಸೂನ್ ಟೈಮಲ್ಲಿ ಮಳೆಗಾಲದಲ್ಲಿ ಬಂದ್ಬಿಟ್ರು ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಯಾರು ಬೇಕಾದ್ರೂ ಬರ್ಬೋದು ಜೆಂಟ್ಸ್ ಅಂತೆಲ್ಲ ಲೇಡೀಸ್ ಕೂಡ ಬರ್ಬೋದು ಆರಾಮಾಗಿ ಏನು ಅಷ್ಟು ಟ್ರೆಕ್ಕಿಂಗ್ ಏನು ಇರೋದಿಲ್ಲ ಕಿವಿ ಒಳಗಡೆ ಎಲ್ಲ ಕೂದಲು ಹೋಗ್ತಿದ್ಯೋ ಏನ್ ಹೋಗ್ತಿದ್ಯೋ ಗೊತ್ತಿಲ್ಲ ಗುಯ್ಯ ಅಂತ ಇದೆ ಗುಯ್ಯ ಅಂತಿರೋದಂದ್ರೆ ರಾತ್ರಿ ಹತ್ತಿದ್ ಇವಾಗ ಬಂದು ಇಳ್ದಿರೋದು ಲ್ಯಾಂಡ್ ಆಗಿರೋದು ಮತ್ತೆ ಗುಯ್ಯ ಅಂದಲ್ಲ ಇನ್ನೇನಾಗತ್ತೆ ಕಿರ್ಚಿಸ್ತಾವ್ರೆ ಹಾಯ್ ಹಾಯ್ ನಾವು ಬರಲ್ಲ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಲೈಟ್ ಆಗಿ ಮೂವ್ ಆಗ್ತಾ ಇದೆ ಲೈಟ್ ಆಗಿ ಮೂವ್ ಆಯ್ತಾ ತುಂಬ್ಕೊಬಿಡ್ತು ಅದೇ ತುಂಬ್ಕೊಬಿಡ್ತು ಮತ್ತೆ ಸೊ ಲೆಟ್ಸ್ ವೇಟ್ ಅಂಡ್ ಸಿ ಹೆವಿ ಗಾಳಿ ಬ್ರೋ ಎಲ್ಲ ಮೂವ್ ಆಯ್ತಾ ಇದೆ ಗಾಳಿ ಬಂದು ಯಾಕೆ ಬ್ರೋ ಇನ್ನ 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 ಏನ್ ಕಾಣಿಸ್ಬೇಕು ಹೇಳಿ ಒಂದೊಂದ್ ಸೆಕೆಂಡ್ಗೆ ಆಟ ಆಡಿಸ್ತಾ ಇದೆ ನಮ್ಗೆ ಇದು ವೆದರ್ ನಾವೊಂದು ಅರ್ಧ ಮುಕ್ಕಾಲ್ ಗಂಟೆ ಎಲ್ಲ 2 hours ಕಾದಿದ್ದೀವಿ ಸೊ 2 hours ಆದೂ ಒಂದು ಚೂರು ಫಾಗ್ ಕಮ್ಮಿ ಆಗಿಲ್ಲ ಮಳೆ ಅಂತೂ ಹೆವಿ ಮಳೆ ಬರ್ತಾ ಇತ್ತು ಸ್ವಲ್ಪ ನೆನೆಯೋಣ ಅಂದ್ಬಿಟ್ಟು ಬಂದ್ವಿ ಹೆವಿ ನೆನೆದ್ಬಿಟ್ವಿ ಫುಲ್ಲು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ ಒಂದು ಸ್ವಲ್ಪ ಹೊತ್ತು ನೆನ್ಕೊಂಡೆ ನಿಂತ್ಕೊಂಡು ಒಳ್ಳೆ ಮಜಾ ಇತ್ತು ಸಕ್ಕತ್ ಫೀಲಿಂಗು ಕ್ರೇಜಿ ಆಗಿತ್ತು ಪರಿಸ್ಥಿತಿ ಇಲ್ಲಿ ನೋಡರಿ ಹೇಗಿದೆ ನಮ್ಮ ಪರಿಸ್ಥಿತಿ ಈ ಕಡೆ ಕನ್ನಡ ಇದು ಆಕ್ಚುಲ್ ಆಗಿ ವ್ಲಾಗ್ ಮಾಡೋರು ವ್ಲಾಗ್ ಮಾಡೋರ್ ಕತೆ ಹಿಂಗೆ ವ್ಲಾಗ್ ಮಾಡೋ ಜೊತೆ ಬಂದ್ರೆ ಹಿಂಗೆ ಆದ್ರೆ ಅವರು ವ್ಲಾಗ್ ಮಾಡೋಕೆ ನಾನು ಇಟ್ಕೊತೀನಿ ಹಂಗೆಲ್ಲ ಹೇಳಲ್ಲ ಬ್ರೋ ಸಕಲ ಇದಲ್ಲ ಕ್ರೇಜಿ ಫುಲ್ ಮಜಾ ಬರ್ತಲ್ಲ ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೀಗ ಒಂದು ನಿಮಿಷ ಕ್ಯಾಮ್ರಾ ಓಡಿಸ್ಬಿಡ್ತೀನಿ ಸೊ
ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲದರಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.